ಈ ಬುದ್ಧಿವಂತಿಕೆ ನಿಮಗಾಗಿ ಕೆಲಸ ಮಾಡುತ್ತೋ ಅಥವಾ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತೋ ಅನ್ನೋದು ನಿಮ್ಮ ಜೀವನದ ಸ್ವರೂಪನ ನಿರ್ಧರಿಸುತ್ತೆ. ನಿಮಗೊಂದು ಸರಳ ಪ್ರಕ್ರಿಯೆ ಕಲಿಸ್ತೀನಿ, ಅದನ್ನು ಮಾಡಿ. ನಿಮ್ಮ ಜೀವನ ಮಹತ್ತರವಾಗಿ ಬದಲಾಗುತ್ತೆ. ನೀವೆಂದು ಯೋಚಿಸದಿರೋ ಅಸಾಧ್ಯ ಅನ್ಸೋ ಬುದ್ಧಿವಂತಿಕೆ ನಿಮ್ಮದಾಗುತ್ತೆ. ಆಧುನಿಕ ವಿಜ್ಞಾನ ಇಂದು ಆಕಾಶಿಕ್ ಬುದ್ಧಿವಂತಿಕೆ ಅಂತ ಇರೋದನ್ನ ಒಪ್ಪಿಕೊಂಡಿದೆ. ಆಕಾಶ, ಖಾಲಿ ಆಕಾಶ ಒಂದು ಬುದ್ಧಿವಂತಿಕೆ ಹೊಂದಿದೆ. ಈ ಬುದ್ಧಿವಂತಿಕೆ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೋ ಅಥವಾ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡುತ್ತೋ ಅನ್ನೋದು ನಿಮ್ಮ ಜೀವನದ ಸ್ವರೂಪನ ನಿರ್ಧರಿಸುತ್ತೆ. ನೀವೊಂದು ಅನುಗ್ರಹಿತ ಜೀವನೋ ಇಲ್ಲ ಜೀವನ ಪರ್ಯಂತ ತಿಣಕಾಡಿಕೊಂಡು ಒದ್ದಾಡಿಕೊಂಡು ಇರೋ ಜೀವಿನೋ ಅನ್ನೋದು. ಈ ಆಕಾಶಿಕ ಬುದ್ಧಿವಂತಿಕೆ ಹೇಗೆ ವರ್ತಿಸುತ್ತೆ ಅನ್ನೋದರ ಮೇಲೆ ಅವಲಂಬಿಸಿದೆ. ಕಾರಣವಿಲ್ಲದೆ ಜನ ಜೀವನದಿಂದ ಹೊಡೆತ ತಿಂತಿದ್ದಾರೆ, ಹೌದು ತಾನೆ? ಯಾವುದೇ ಕಾರಣ ಇಲ್ಲದೆ ಕೆಲವರು ಎಲ್ಲದರಿಂದ ಅನುಗ್ರಹಿತರಾಗಿರ್ತಾರೆ. ಇದು ಯಾವುದೇ ಕಾರಣ ಇಲ್ಲದೆ ಆಗ್ತಿಲ್ಲ. ಇದು ನಿಮ್ಮ ಸಾಮರ್ಥ್ಯ, ಪ್ರಜ್ಞಾಪೂರ್ವಕವಾಗಿ ಅಥವಾ ಪ್ರಜ್ಞೆ ಇಲ್ಲದೇನೋ. ಈ ದೊಡ್ಡದಾದ ಬುದ್ಧಿವಂತಿಕೆ ಸಹಕಾರ ಪಡೆಯೋ ನಿಮ್ಮ ಸಾಮರ್ಥ್ಯದಿಂದಾಗಿ ಇದಾಗುತ್ತೆ. ನಾನು ಆಕಾಶಿಕ್ ಅಥವಾ ಆಕಾಶ ಅಂದಾಗ ಐದನೇ ಪಂಚಮಹಾಭೂತ, ಇದನ್ನು ಐದನೇದು ಅಂತ ಕರೆಯೋದು ತಪ್ಪಾಗುತ್ತೆ. ಯಾಕೆಂದರೆ ಇದು ಅತ್ಯಂತ ಮುಖ್ಯ ಘಟಕ, ಉಳಿದ ನಾಲ್ಕು ಇದರ ಮೇಲೆ ಅವಲಂಬಿಸಿವೆ. ಮೂಲಭೂತ ಘಟಕ ಆಕಾಶ ಆಗಿದ್ದು ಇದನ್ನು ಅವಲಂಬಿಸಿ ಉಳಿದ ನಾಲ್ಕು ಕೆಲಸ ಮಾಡುತ್ತವೆ. ನಾವಿಲ್ಲಿ ಗುಂಡಿಗಿರೋ ಭೂಮಿ ಮೇಲೆ ಕೂತಿದ್ದೀವಿ. ನಿಮಗೆ ಗೊತ್ತಲ್ಲ, ಇದು ತಿರುಗ್ತಾ ಇದೆ. ಭೂಮಿಯ ಸುತ್ತುವಿಕೆ, ಸೌರಮಂಡಲ ಎಲ್ಲವನ್ನು ಅದರ ಜಾಗದಲ್ಲಿ ಹಿಡಿದಿರೋದು ಆಕಾಶ. ನೀವು ಕುಳಿತಿರೋದು ನಿಮ್ಮ ಕಾರಣದಿಂದಲ್ಲ, ನಿಮಗೆ ಕೂರೋಕ್ಕೆ ಪೃಷ್ಠಗಳಿವೆ ಅನ್ನೋ ಕಾರಣಕ್ಕಲ್ಲ. ಆಕಾಶ ನಿಮ್ಮನ್ನು ಹಿಡಿದಿಟ್ಟಿರೋ ಕಾರಣ ನಿಮ್ಮ ಸ್ಥಳದಲ್ಲಿ ಕೂತಿದ್ದೀರಾ, ಹೌದು ತಾನೆ? ಹೌದೋ ಅಲ್ವೋ? ನಿಮ್ಮ ಪೃಷ್ಠ ಅಂತ ಅಂದ್ಕೊಂಡ್ರ? ನಿಮ್ಮ ಪೃಷ್ಠದಿಂದ ಅಲ್ಲ, ಆಕಾಶ ನಿಮ್ಮನ್ನು ಸ್ಥಳದಲ್ಲಿ ಹಿಡಿದಿಟ್ಟಿದೆ. ಆಕಾಶ ಈ ಭೂಮಿನ ಅದರ ಸ್ಥಳದಲ್ಲಿ ಹಿಡಿದಿಟ್ಟಿದೆ. ಆಕಾಶ ಈ ಸೌರಮಂಡಲನ ಅದರ ಸ್ಥಳದಲ್ಲಿ ಹಿಡಿದಿಟ್ಟಿದೆ. ಆಕಾಶ ಈ ಗ್ಯಾಲಕ್ಸಿನ ಅದರ ಸ್ಥಳದಲ್ಲಿ ಹಿಡಿದಿಟ್ಟಿದೆ. ಇಡೀ ಬ್ರಹ್ಮಾಂಡನ ಆಕಾಶ ಹಿಡಿದಿಟ್ಟಿದೆ. ಯಾವುದೇ ಸೂತ್ರದಿಂದ ಅಲ್ಲ, ಗಮನಿಸಿ, ಸುಮ್ಮನೆ ಹೀಗೆ ಹೀಗೆ ಹಿಡಿದಿದೆ, ಹೌದು ತಾನೆ? ಈ ಆಕಾಶದ ಸಹಕಾರ ಪಡೆಯೋದು ಹೇಗೆ ಅಂತ ನಿಮಗೆ ತಿಳಿದಿದ್ರೆ, ಇಫ್ ಯು ನೋ ಹೌ ಟು ಗೆಟ್ ದ ಕೋಆಪರೇಷನ್ ಆಫ್ ದ ಆಕಾಶ್ ಇನ್ ಟು ಯುವರ್ ಲೈಫ್, ನಿಮ್ಮ ಜೀವನದಲ್ಲಿ ಆಕಾಶದ ಸಹಕಾರ ಪಡೆಯೋದು ಹೇಗೆ ಅನ್ನೋದು ಗೊತ್ತಿದ್ರೆ ನಿಮ್ಮದು ಅನುಗ್ರಹಿತ ಜೀವನ. ನಾನು ನಿಮಗೆ ಒಂದು ಸರಳ ಪ್ರಕ್ರಿಯೆ ಕಲಿಸ್ತೀನಿ. ಇದನ್ನು ನಿಮ್ಮಲ್ಲಿ ಅರ್ಧ ಜನ ಯಾವಾಗಲೂ ಮಾಡಲ್ಲ. ಇಷ್ಟು ಮಾಡಿ, ಸೂರ್ಯೋದಯ ಆದಮೇಲೆ ಸೂರ್ಯ 30 ಡಿಗ್ರಿ ದಾಟೋ ಮೊದಲು, 30 ಡಿಗ್ರಿ ಅಂದರೆ ಸುಮಾರಾಗಿ ಇಷ್ಟು, ಸೂರ್ಯ 30 ಡಿಗ್ರಿ ದಾಟೋ ಮೊದಲು ಆಕಾಶದ ಕಡೆ ಒಂದ್ಸಲ ನೋಡಿ. ನಿಮ್ಮನ್ನು ಇವತ್ತು ಈ ಸ್ಥಳದಲ್ಲಿ ಹಿಡಿದಿಟ್ಟಿದ್ದಕ್ಕೆ ನಮಸ್ಕರಿಸಿ. 30 ಡಿಗ್ರಿ ದಾಟಿದ ಮೇಲೆ ದಿನದ ಯಾವುದೇ ಸಮಯವಾದರೂ ಮೇಲ್ನೋಡಿ, ಮತ್ತೆ ನಮಸ್ಕರಿಸಿ. ಸೂರ್ಯ ಮುಳುಗಿದ ಮೇಲೆ ಮತ್ತೆ ಮೇಲ್ನೋಡಿ, ನಮಸ್ಕರಿಸಿ. ಮೇಲಿರೋ ಯಾವುದೋ ದೇವರಿಗಲ್ಲ, ಖಾಲಿ ಆಕಾಶಕ್ಕೆ, ನಿಮ್ಮನ್ನು ಇವತ್ತು ಈ ಸ್ಥಳದಲ್ಲಿ ಹಿಡಿದಿಟ್ಟಿರೋದಕ್ಕೆ. ಇಷ್ಟನ್ನು ಮಾಡಿ, ನಿಮ್ಮ ಜೀವನ ಮಹತ್ತರವಾಗಿ ಬದಲಾಗುತ್ತೆ. ಗಮನಿಸಿದ್ದೀರಾ, ತೆಂಡೂಲ್ಕರ್ ಕೂಡ ಮೇಲೆ ನೋಡ್ತಾರೆ. ನೀವು ಗಮನಿಸಿದ್ದೀರಾ, ಅವರಷ್ಟೇ ಅಲ್ಲ, ಪುರಾತನ ಕಾಲದಿಂದಲೂ ಮನುಷ್ಯರು ಏನಾದರೂ ಸಾಧಿಸಿದಾಗ, ಯುದ್ಧದಲ್ಲಿ ಯಶಸ್ಸಿನ ಅದ್ಭುತ ಕ್ಷಣಗಳಲ್ಲಿ ಗೊತ್ತಿಲ್ಲದೆ ಒಂದು ಸಾಕ್ಷಾತ್ಕಾರ ಆಗುತ್ತೆ. ಸರಿ, ಕೆಲವು ಜನ ಮೇಲಿರೋನನ್ನು ನೋಡ್ತಿರಬಹುದು,
ಆದರೆ ಹೆಚ್ಚಿನ ಜನ ಹಿಮಾಲಯದ ಶಿಖರ ತಲುಪಿ ಉಫ್ ಇದು ಸ್ವಾಭಾವಿಕವಾಗಿ ಬರುತ್ತೆ ನೀವು ಇದನ್ನ ನೋಡಿದಿರಾ ಭಾವಸ್ಪಂದನ ಇರಬಹುದು ಅಥವಾ ಸಂಯಮ ಅನುಭವದ ಉತ್ತುಂಗ ಮುಟ್ಟಿದಾಗ ನೀವು ಗಮನಿಸಿದಿರಾ ನಿಮ್ಮ ದೇಹ ಕೃತಜ್ಞತೆಯಿಂದ ದೈಹಿಕವಾಗಿ ನಿಮ್ಮ ಅರಿವಿಲ್ಲದೆ ಈ ತರ ಆಗುತ್ತೆ ಯಾಕೆಂದ್ರೆ ಒಳಗೆಲ್ಲೋ ಒಂದು ಅಂಗೀಕಾರ ಇದೆ ಇಲ್ಲಿ ಬುದ್ಧಿವಂತಿಕೆ ಇದೆ ಅದನ್ನು ಅಂಗೀಕರಿಸುವಂಥದ್ದು ಪ್ರಜ್ಞಾಪೂರ್ವಕವಾಗಿ ಇದನ್ನು ದಿನಕ್ಕೆ 3 ಸಲ ಮಾಡಿ ನಿಮಗೆ ಇದರಿಂದ ಸಹಕಾರ ಸಿಕ್ಕರೆ ಜೀವನ ಪವಾಡದ ರೀತಿಯಲ್ಲಿ ಸಂಭವಿಸುತ್ತೆ ನೀವೆಂದೂ ಯೋಚಿಸದೇ ಇರೋ ಅಸಾಧ್ಯ ಅನ್ಸೋ ಬುದ್ಧಿವಂತಿಕೆ ನಿಮ್ಮದಾಗುತ್ತೆ ಯಾಕಂದರೆ ನಿಮ್ಮ ತಿಳುವಳಿಕೆ ಮತ್ತು ಗ್ರಹಿಕೆ ಮೀರಿದ್ದ ಬುದ್ಧಿವಂತಿಕೆ ಇದೀಗ ಇಲ್ಲಿ ಕೆಲಸ ಮಾಡ್ತಿದೆ ಮಾಡ್ತಿದೆ ತಾನೆ ಅದೇ ಬುದ್ಧಿವಂತಿಕೆ ಇಡೀ ಬ್ರಹ್ಮಾಂಡನ ಒಟ್ಟಾಗಿ ಹಿಡಿದಿದೆ ಈ ಬುದ್ಧಿವಂತಿಕೆಯೇ ಸೃಷ್ಟಿಯ ಗರ್ಭ ಆ ಬುದ್ಧಿವಂತಿಕೆಯ ಗರ್ಭದಲ್ಲಿ ಎಲ್ಲ ಸೃಷ್ಟಿ ನಡೀತಿದೆ ಮತ್ತು ಅದು ನಿಮಗೆ ನಿರಾಕರಿಸಲ್ಪಟ್ಟಿಲ್ಲ ಪ್ರವೇಶನ ನಿರ್ಬಂಧಿಸಿಲ್ಲ ನೀವು ಆ ಕಡೆ ನೋಡಿಲ್ಲ ಅಷ್ಟೆ ನೀವು ಯಾರು ಅನ್ನೋ ಸಣ್ಣ ಸ್ವರೂಪದಲ್ಲಿ ತಲ್ಲೀನ ಆಗಿದ್ದೀರ ನಿಮ್ಮ ದೇಹ ಯೋಚನೆಗಳು ಭಾವನೆಗಳು ಹಾರ್ಮೋನ್ಗಳು ನಿಮ್ಮನ್ನು ಎಷ್ಟು ತೊಡಗಿಸಿಕೊಂಡಿವೆ ಅಂದರೆ ಮೇಲೆ ನೋಡಬೇಕು ಅನ್ನೋದು ಹೊಳೆಯೋದೇ ಇಲ್ಲ ನಮ್ಮನ್ನು ಮೀರಿ ಇರೋ ವಿಷಯಗಳ ಬಗ್ಗೆ ಗಮನ ಕೊಡೋದು ಹೊಳೆಯೋದೇ ಇಲ್ಲ ಯಾಕೆಂದರೆ ಈ ಸಣ್ಣ ವಿಷಯಗಳು ನಿಮ್ಮನ್ನು ಆವರಿಸಿಬಿಟ್ಟಿವೆ ಇದಕ್ಕೆ ನಾವು ಮಾಯೆ ಅನ್ನೋದು ಇದು ಮಾಯೆ ಇದರರ್ಥ ಈ ಸೃಷ್ಟಿ ಅಸ್ತಿತ್ವದಲ್ಲಿಲ್ಲ ಅಂತಲ್ಲ ಅದು ಮಾಯೆ ಅಲ್ಲ ಯಾವುದು ಮಾಯೆ ಅಂದರೆ ಇಷ್ಟು ಅಸಾಧಾರಣ ಮತ್ತು ಅದ್ಭುತ ಮತ್ತು ಬೃಹತ್ ವಿಷಯ ನಡೀತಾ ಇದೆ ಆದರೆ ಸಣ್ಣ ವಿಷಯಗಳು ನಿಮ್ಮನ್ನು ಬ್ಯುಸಿಯಾಗಿ ಇಡುತ್ತವೆ ಎಲ್ಲಕ್ಕಿಂತ ಇದು ನಿಜ ಅಂತ ನಿಮಗನ್ನಿಸುತ್ತೆ ಇವೆಲ್ಲ ಘಟನೆಗಳು ಇದು ಬ್ರಹ್ಮಾಂಡದಲ್ಲಿ ನಡೀತಿರೋ ಅದ್ಭುತ ವಿಷಯಗಳು ಪವಾಡ ಸದೃಶವಾಗಿ ಮತ್ತು ಅದ್ಭುತವಾಗಿ ನಡೀತಿವೆ ಆದರೆ ಯಾವುದೋ ಕ್ಷುಲ್ಲಕ ವಿಚಾರದ ಒಂದು ಹುಳು ತಲೆಯಲ್ಲಿ ಬಂದು ನಿಮ್ಮನ್ನು ಕೊರೆಯುತ್ತೆ ಹೌದೋ ಅಲ್ವೋ ಅದು ಮಾಯೆ ನಿಮ್ಗೆ ಅರ್ಥವಾಯ್ತಾ